ಬೆಳಗಾವಿಯಲ್ಲಿ 2022 2024 89,865 ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ. ಸರ್ಕಾರಿ ನೌಕರರ 1,316 ಕಾರ್ಡ್ಗಳು ರದ್ದಾಗಿವೆ. ರದ್ದಾದ ಬಳಿಕ 1,22,00,000 ದಂಡವನ್ನು ವಸೂಲಿ ಮಾಡಿಕೊಳ್ಳಲಾಗಿದೆ. 3 ಹೆಕ್ಟೇರ್ಗಿಂತ ಹೆಚ್ಚು ಜಮೀನು ಹೊಂದಿರುವವರ 7,544 ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ. ಇಲಾಖೆ ಅಧಿಕಾರಿಗಳಿಂದ ಪತ್ತೆ ಹಚ್ಚಿದಂತಹ ಕಾರ್ಡ್ಗಳು 17,599. ಇಂಥವರಿಂದ 28,00,000 ದಂಡವನ್ನು ಕಟ್ಟಿಸಿಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. 6 ತಿಂಗಳಿಂದ ಪಡಿತರವನ್ನೇ ಪಡೆದೇ ಇರುವಂತಹ 19,969 ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ. ಬಿಪಿಎಲ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಆದರೆ ಪಡಿತರ ಅಥವಾ ರೇಷನ್ ಏನಿದೆ ಅದನ್ನು ಪಡ್ಕೊಳ್ತಾ ಇಲ್ಲ. ಅಂತಹ 19,969 ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ. ಇನ್ನು ಮೃತ ವ್ಯಕ್ತಿಗಳ ಹೆಸರಿನ ಕಾರ್ಡನ್ನು ತೆಗೆದು ಹಾಕಿರುವಂಥ ಸಂಖ್ಯೆ ನೋಡೋದಾದರೆ 12,538 ಕಾರ್ಡ್ಗಳು. 2024 ಒಟ್ಟು ಸರ್ಕಾರಿ ನೌಕರರು 308 ಕಾರ್ಡ್ಗಳನ್ನು ಹೊಂದಿದ್ರು. ಆ ಕಾರ್ಡ್ಗಳನ್ನು ಕೂಡ ಈಗ ರದ್ದು ಮಾಡಿ ಅವರಿಂದ 15,00,000 ದಂಡವನ್ನು ಕಟ್ಟಿಸ್ಕೊಳ್ಳಲಾಗಿದೆ. ಇನ್ನು ಆದಾಯ ತೆರಿಗೆ ಪಾವತಿದಾರರೇನಿದ್ದಾರೆ ಅದರಲ್ಲಿ 591 ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ. ಬಿಪಿಎಲ್ನಿಂದ ಎಪಿಎಲ್ಗೆ ಮಾರ್ಪಾಡಾದಂಥ ಕಾರ್ಡ್ಗಳ ಸಂಖ್ಯೆ 5,560. ಇಲ್ಲಿವರೆಗೂ ಕೂಡ ಅಂದರೆ 2022 2024 ಕೂಡ ಕೆಲವರು ಬಿಪಿಎಲ್ ಕಾರ್ಡ್ ಇದ್ರೂ ಕೂಡ ರೇಷನ್ ಪಡ್ಕೊಳ್ತಾ ಇಲ್ಲ. ಆ ಬಿಪಿಎಲ್ ಕಾರ್ಡಿಂದ ಬೇರೆ ಸರ್ಕಾರದ ಬೇರೆ ಬೇರೆ ಫೆಸಿಲಿಟೀಸನ್ನು ಮಾತ್ರ ಪಡ್ಕೊಳ್ತಾ ಇದ್ದಾರೆ. ಅಂಥವರ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ. ಮೃತಪಟ್ಟವರ ಹೆಸರಿನಲ್ಲಿದ್ದಂಥ ಕಾರ್ಡ್ಗಳನ್ನು ಕೂಡ ಸರ್ಕಾರ ರದ್ದು ಮಾಡಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು. ಹಾಗಾಗಿ ಏನು ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ ಇದ್ದಂಥ ಅನೇಕ ಜನರು ಕೂಡ ಇದು ಒಂದು ಸೌಲಭ್ಯವನ್ನು ಪಡಿತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬಿಪಿಎಲ್ ಕಾರ್ಡ್ದಾರರಿಗೆ ಇದರ ಲಾಭ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು. ಆದರೆ ರಾಜ್ಯಾದ್ಯಂತ ಈಗ ಬಿಪಿಎಲ್ ಕಾರ್ಡ್ ಇದ್ದಂಥವರು ಅನೇಕ ಜನರ ಬಿಪಿಎಲ್ ಕಾರ್ಡ್ ರದ್ದಾಗಿ ಅದು ಎಪಿಎಲ್ ಕಾರ್ಡ್ ಆಗಿರ್ತಕ್ಕಂಥದ್ದು. ಈಗ ನಾವು ಬೆಳಗಾವಿಯ ಸದಾಶಿವನಗರದಲ್ಲಿದ್ದೇವೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಒಟ್ಟು ಬೆಳಗಾವಿ ಜಿಲ್ಲೆಯಲ್ಲಿ 59,000 ಅಧಿಕ ಒಂದು ಬಿಪಿಎಲ್ ಕಾರ್ಡ್ಗಳಿಂದ ಎಲ್ಲ ಕಾರ್ಡ್ಗಳು ಕೂಡ ರದ್ದಾಗಿರ್ತಕ್ಕಂಥದ್ದು. ಕಳೆದ 2 ವರ್ಷದಲ್ಲಿ ಒಂದು ಕಾರ್ಡ್ಗಳು ರದ್ದಾಗಿದ್ದಾವೆ. ಇದರಲ್ಲಿ ಒಟ್ಟು ಏನಂದರೆ 1,316 ಜನ ಏನು ಸರ್ಕಾರಿ ನೌಕರಿ ಪಡೆದಂಥವ್ರು ಏನಿದ್ದಾರೆ ಅವರು ಕಾರ್ಡ್ ರದ್ದಾಗಿರ್ತಕ್ಕಂಥದ್ದು. ಜೊತೆಗೆ 1,22,00,000 ರೂಪಾಯಿ ಹಣವನ್ನು ಅವರಿಂದ ದಂಡವನ್ನು ಪಡೆಯಲಾಗಿದೆ. ಜೊತೆಗೆ 3 ಹೆಕ್ಟರ್ಗಿಂತ ಹೆಚ್ಚಿನ ಜಮೀನಿದ್ದಂಥವ್ರು ಏನಿದ್ದಾರೆ ಅಂಥ ಒಂದು 7,544 ಜನರ ಕಾರ್ಡ್ ಕೂಡ ರದ್ದಾಗಿರ್ತಕ್ಕಂಥದ್ದು. ಬನ್ನಿ ನಮ್ಮ ಜೊತೆ ಮಾತನಾಡೋದಕ್ಕೆ ರೇಷನ್ ಅಂಗಡಿಯ ವಿತರಕರದವ್ರು ಮಾತಾಡೋಣ. ಸರ್, ನಿಮ್ದು ಯಾವ ನಗರದ್ದು ಮತ್ತು ಎಷ್ಟು? ಸದಾಶಿವನಗರ, ಸೆಕೆಂಡ್ ಮೇನ್, ಸೆಕೆಂಡ್ ಕ್ರಾಸ್, ಅಂಗಡಿ ನಂಬರ್ 285. ಹಾಂ, ಎಷ್ಟು ಜನ ಇದ್ದಾರೆ ಸರ್ ನಿಮ್ಮಲ್ಲಿ? 378 ಕಾರ್ಡ್ಸ್ ಐತ್ರಿ ಬಿಪಿಎಲ್. ಹಾಂ, ಅಂತೋದಯ 2 ಐತ್ರಿ. ಎಪಿಎಲ್ 480 ಐತ್ರಿ. ಎಪಿಎಲ್ ಈಗ ಸಾಕಷ್ಟು ಜನ ಬಿಪಿಎಲ್ ಇದ್ದಂಥ ಕಾರ್ಡ್ಗಳು ರದ್ದಾಗಿ ಎಪಿಎಲ್ ಆಗಿರ್ತಕ್ಕಂಥ ಅಂದರೆ ಏನು ಅವರು ಅನರ್ಹ ಇದ್ರು ಬಿಪಿಎಲ್ ಕಾರ್ಡ್ ಪಡೆಯೋದಕ್ಕೆ? ಇನ್ಕಮ್ ಟ್ಯಾಕ್ಸ್ ತುಂಬ್ತಾರೆ, ಸರ್ಕಾರಿ ನೌಕರಿ ಇದ್ದಾರೆ, ಅವ್ರದ್ದು ಕ್ಯಾನ್ಸಲ್ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಹಾಂ, ಅಂಥವ್ರು ಯಾರಾದರೂ ಬಂದು ನಿಮಗೆ ಪ್ರಶ್ನೆ ಮಾಡಿದಾರೆ ನಮ್ಮ ಕಾರ್ಡ್ ಯಾಕೆ ರದ್ದು ಮಾಡಿದ್ವಿ ಅಂತ? ಬಂದು ಇಲ್ಲ, ಕೇಳಕ್ಕೆ ಬಂದಿದ್ರಿ ಅವ್ರು, ನಾವು ಆಫೀಸ್ ಕಳಿಸಿದ್ರಿ, ಕಳಿಸಿದ್ರಿ ಅಲ್ಲೇ ಎಲ್ಲ ಗೊತ್ತಾಗ್ತೈತೆ ರೀ. ಫುಡ್ ಇನ್ಸ್ಪೆಕ್ಟರ್ ಹೋಗಿದ್ದಂದ್ರೆ ಎಲ್ಲ ಗೊತ್ತಾಗ್ತೈತೆ ರೀ. ಅಲ್ಲೇ ಹೋಗ್ರಿ ಅಂದ್ರೆ ಅಲ್ಲೇ ಕಳಿಸಿದ್ರಿ ಸರ್. ಓಕೆ, ಈಗ ಈ ರೀತಿ ಕಾರ್ಡ್ ರದ್ದಾಗಿದ್ದಲ್ಲ, ಕಾರ್ಡ್ ರದ್ದಾಗೋದಕ್ಕೆ ಅವ್ರು ಬಂದು ಏನೋ ಗಲಾಟೆ ಗಲಾಟೆ ಮಾಡಿದ್ದಾಗಿರ್ಬೋದು ಸರ್. ಅವ್ರಿಗೆ ನಾವು ಸೂಕ್ಷ್ಮದಾಗಿ ಹೇಳಿದ್ದೀರಾ, ಶಾಂತ ಪ್ರಕಾರ ಅವ್ರು ಹೋಗಿದ್ದಾರೆ ಸರ್, ಆಫೀಸ್ ಹೋಗಿದೆ. ಇದು ಏನಂದರೆ ಪಡಿತರ ವಿತರಣೆ ಮಾಡುವಂತ ಹೇಳುವಂಥ ಮಾತು, ನಿಮ್ಮದು ಬಿ ಪಿ ಎಲ್ ಕಾರ್ಡ್ ಇರೋರು ಕೇಳೋಣ ಸರ್, ನಿಮ್ಮ ಕಾರ್ಡ್ ಬಿ ಪಿ ಎಲ್ ಇದೆಯಾ? ಬಿ ಪಿ ಎಲ್ ಇದೆ. ಎಷ್ಟು ವರ್ಷದಿಂದ ತಗೋತಾ ಇದ್ದಾರೆ ಸರ್? ನಾವೀಗ 4 ವರ್ಷದಿಂದ ತಗೋತೀವಿ. 4 ವರ್ಷದಿಂದ ತಗೋತಾ ಇದ್ದಾರೆ ಸರ್. ನಿಮ್ದು ಯಾರಾದರೂ ಪರಿಚಯದವ್ರು ಯಾರಾದರೂ ಕಾರ್ಡ್ ರದ್ದಾಗಿದೆ ಏನಾದರೂ ನಿಮಗೆ? ಆ ಥರ ಏನಾಗಿಲ್ಲ. ಆ ಥರ ಏನಾಗಿಲ್ಲ. ಇಲ್ಲ, ಏನೆಲ್ಲ ಕೊಡತ್ತಾರೆ ಸರ್ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಸರ್? ರೇಷನ್ ಎಲ್ಲ ಏನೆಲ್ಲ ಕೊಡಾಕತ್ತಾರೆ? ರೇಷನ್ ಅದು ಅಕ್ಕಿ ಕೊಡ್ತಾರೆ ಸರ್, ಅಕ್ಕಿ. ಅಕ್ಕಿ? ಹಾಂ ಸರ್. ಮತ್ತೆ ನಮ್ದು ಇಲ್ಲ, ಅಕ್ಕಿ ನಮ್ಗೆ ಅಷ್ಟೇ, ಅಕ್ಕಿ ಅಷ್ಟೇ ತಗೋತೀವಿ ಸರ್. ಸರ್, ಮನುಷ್ಯನಿಗೆ 5 ಕೆಜಿ ಕೊಡ್ತಾರೆ ಸರ್. 5 ಕೆಜಿ ಕೊಡ್ತಾರೆ. ದುಡ್ಡು ಜಮಾ ಆಗ್ತದಲ್ಲ? ಹಾಂ ಸರ್. ಎಷ್ಟು ದುಡ್ಡು ಜಮಾ? ಎಲ್ಲ ಹಾಕಿ. ನಿಮ್ದು ಸರ್? ಬಿ ಪಿ ಎಲ್ ಐತ್ರಿ. ಬಿ ಪಿ ಎಲ್ ಐತೆ. ಎಷ್ಟು ವರ್ಷ ತೊಗೊಳತ್ತ? 6-7 ವರ್ಷ ಆತ. 6-7 ವರ್ಷ ಆತ. ನಿಮ್ಗೆ ಕರೆಕ್ಟ್ ಅಲ್ಲ ರೇಷನ್? ಹಾಂ, ಬರೋಬ್ರ ಐತ್ರಿ. ಬರೋಬ್ರ ಕೊಡತ್ತಾರೆ. ಈ ಅನರ್ಹ ಇದ್ದಂಥವ್ರು ಏನಾದ್ರು ಅವ್ರು ಕಾರ್ಡ್ ರದ್ದು ಮಾಡಿ ಬಿ ಪಿ ಎಲ್ ಇದ್ರದ್ದು ರದ್ದು ಮಾಡಿ ಎ ಪಿ ಎಲ್ ಮಾಡಿದ್ದಾರೆ, ಅಂದರೆ ಸರ್ಕಾರಿ ನೌಕರಿ ಇದ್ದಿರ್ಬೋದು, ಜಾಸ್ತಿ ಹೊಲ ಇದ್ದವ್ರು ಆಗಿರ್ಬೋದು, ಐ ಟಿ ರಿಟರ್ನ್ ಮಾಡಿದವ್ರು ಆಗಿರ್ಬೋದು, ಅದರಿಂದ ಬಡವ್ರಿಗೆ ಅನುಕೂಲ ಆಗ್ತದೆ. ಅನುಕೂಲ ಆಯ್ತು. ಹಾಂ ಸರ್, ಏನು ಹೇಳ್ತೀರಿ ಸರ್? ರಾಜ್ಯಾದ್ಯಂತ ಅನೇಕ ಕಾರ್ಡ್ಗಳು ರದ್ದು ಮಾಡಿದ್ದಾರೆ, ಬಿ ಪಿ ಎಲ್ ಇದ್ದಿಸೋ ಎ ಪಿ ಎಲ್ ಮಾಡಿದ್ದಾರೆ, ಇದರಿಂದ ಬಿ ಪಿ ಎಲ್ ಕಾರ್ಡ್ದವ್ರಿಗೆ ಅನುಕೂಲ ಆಗುತ್ತೆ? ಬಿ ಪಿ ಎಲ್ ಕಾರ್ಡ್ ಅನುಕೂಲ ಆಗುತ್ತದೆ, ಎ ಪಿ ಎಲ್ ಅನುಕೂಲ ಆಗ್ತದೆ. ಓಕೆ. ಸೊ ಇದು ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿ 59,000 ಏನು
ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ 2 ವರ್ಷದಲ್ಲಿ. ಅದರಲ್ಲೂ ಕೂಡ ಏನು ಅನೇಕ ಜನರೇನು ಬಿ ಪಿ ಎಲ್ ಇದ್ದ ಕಾರ್ಡ್ಗಳು, ಎ ಪಿ ಎಲ್ ಏನಾಗಿದಾವೋ ಅಂಥವ್ರು ಕೂಡ ಏನು ಪಡಿತರ ಪಡೆಯೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಕೂಡ ಅವ್ರಿಗೆ ಮಾಹಿತಿ ಬರ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಜನರಿಗೆ ಆಹಾರ ಇಲಾಖೆಯಿಂದ ನೋಟಿಸನ್ನು ಕೊಟ್ಟು ಅವರಿಂದ ಸ್ಪಷ್ಟೀಕರಣ ಕೂಡ ಕೇಳಲಾಗ್ತಾ ಇದೆ. 1 ಕೋಟಿಗಿಂತ ಅಧಿಕ ಮೊತ್ತದ ದಂಡವನ್ನು ವಸೂಲಿ ಮಾಡುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಆದಂಥ ನಷ್ಟವನ್ನು ಕೂಡ ಭರ್ಪಾಯಿ ಮಾಡುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟಾರ್ಗಸ್ತಿ, TV5 ಬೆಳಗಾವಿ.